ಇನ್ನು ಮಹಾರಾಷ್ಟ್ರದಲ್ಲಿ ಮಳೆಯ ಆರ್ಭಟಕ್ಕೆ ನೀರಿನ ರಭಸಕ್ಕೆ ಕಾರೊಂದು ಕೊಚ್ಚಿ ಹೋಗಿದೆ. ಆಟಿಕೆಯಂತೆ ಮಳೆ ನೀರಿನಲ್ಲಿ ತೇಲ್ ಹೋಗ್ಬಿಟ್ಟಿದೆ ಓಮಿನಿ ಕಾರ್. ಮಹಾರಾಷ್ಟ್ರದ ಬುಲ್ದಾನಾ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ ಕೊಚ್ಚಿ ಹೋಗಿದ್ದನ್ನ ಕಂಡು ಸ್ಥಳೀಯರು ಬೆಚ್ಚಿಬಿಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೂಡ ಕಳೆದ ಕೆಲ ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಈ ಮಧ್ಯೆ ಆಟಿಕೆಯಂತೆ ಓಮಿನಿ ಕಾರ್ ಒಂದು ಭಾರೀ ಪ್ರಮಾಣದಲ್ಲಿ ಹರಿತಾ ಇರುವಂತಹ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ಬಿಟ್ಟಿದೆ. ಮಹಾರಾಷ್ಟ್ರದ ಬುಲ್ದಾನಾ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ನದಿ ಯಾವುದು, ರಸ್ತೆ ಯಾವುದು, ಭೂಪ್ರದೇಶ ಯಾವುದು ಅನ್ನೋದು ಗೊತ್ತಾಗದೇ ಇರುವಂತಹ ರೀತಿನಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ನೀರು ಎಲ್ಲಾ ಕಡೆ ಆವರಿಸಿದೆ. ಆ ನೀರಿನ ರಭಸಕ್ಕೆ ನಿಲ್ಲಿಸಿದ್ದಂತಹ ಓಮಿನಿ ವೆಹಿಕಲ್ ಒಂದು ಆಟಿಕೆಯ ರೀತಿ ಕೊಚ್ಕೊಂಡು ಹೋಗಿದ್ದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಮುಳುಗಡೆ ಆಗ್ಬಿಡುತ್ತೆ. ಪಕ್ಕದಲ್ಲೇ ಹಾಕಿದ್ದಂತಹ ಒಂದು ಶೆಡ್ ರೀತಿಯ ಒಂದು ಸಣ್ಣ ಕಟ್ಟಡ, ಅದು ಕೂಡ ಸಂಪೂರ್ಣವಾಗಿ ನೀರು ಪಾಲಾಗ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ವರುಣನ ಆರ್ಭಟ ಬಹಳ ದೊಡ್ಡ ಮಟ್ಟದಲ್ಲಾಗ್ತಾ ಇದೆ. ಮಹಾರಾಷ್ಟ್ರದ ಹಲವು ಭಾಗಗಳಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ರೈಲ್ವೆ ಸಂಚಾರ ಕೂಡ ಹಲವು ಭಾಗಗಳಲ್ಲಿ ಸ್ಥಗಿತಗೊಂಡಿದೆ. ಹಲವು ರೈಲುಗಳ ಸಂಚಾರವನ್ನು ಸ್ಟಾಪ್ ಮಾಡಲಾಗಿದೆ. ಯಾಕಂದರೆ ರೈಲ್ವೆ ಹಳಿಗಳು ಕೂಡ ನೀರಿನಿಂದ ಆವೃತ ಆಗಿರೋದ್ರಿಂದ ಸಂಪೂರ್ಣವಾಗಿ ಸಂಚಾರ ವ್ಯವಸ್ಥೆಗೂ ಕೂಡ ಬಹಳಷ್ಟು ಧಕ್ಕೆಯಾಗಿದೆ. ನಗರ ಪ್ರದೇಶದಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿ ವೆಹಿಕಲ್ಗಳು ಜಲಾವೃತವಾಗ್ತಾ ಇದ್ದಾವೆ, ಮನೆಗಳು ಜಲಾವೃತವಾಗ್ತಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.